ಅಂತ ಎಲ್ಲ ಇಲ್ಲಿ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಇವತ್ತು ಯಾವಾಗ ನಾವು ಒಂದು ಕಾಲಕ್ಕೆ ಕನ್ನಡ ಚಿತ್ರವನ್ನು ಬಹಳ ಅಂದರೆ ಒಂದು ಫೋರ್ತ್ ಫಿಫ್ತ್ ಲೆವೆಲಲ್ಲಿ ನೋಡ್ತಾ ಇದ್ರು, ಇವತ್ತು ಕನ್ನಡ ಚಿತ್ರವನ್ನು ಬಾಲಿವುಡ್ಡಲ್ಲೇ ಅಲ್ಲಾಡ ಹೋಗಿದೆ. ನಂಬರ್ ಒನ್ನ ನಂಬರ್ ಮುಂದೆ ನಂಬರ್ ಒನ್ನೇ ಆಗೋದು. ಇನ್ನು ಮುಂದೆ ಕನ್ನಡ ಚಿತ್ರವನ್ನು ಯಾರು ಕೂಡ ಬೇರೆ ಥರ ನೋಡ್ತಾ ಇಲ್ಲ. ಫಸ್ಟ್ ಯಾವುದೇ ನಿರ್ಮಾಪಕ ಬಂದರೆ ಅವನು ಸೂಟ್ ಕೇಸ್ ಇಟ್ಕೊಂಡು ಕೈ ಕನ್ನಡ ಚಿತ್ರಕ್ಕೆ ಬರೋದು, ಇನ್ಮೇಲೆ ಅದೇ ಇವಾಗ ದಾಟಿ ಆಗುತ್ತೆ. ಅದಕ್ಕೆಲ್ಲ ನಾಂದಿ ಹಾಡ್ತಂಥ ಅನೇಕ ಶ್ರೀಮಂತ ನಿರ್ಮಾಪಕರು ನಿರ್ದೇಶಕರು ಈಗಾಗಲೇ ನಮಗೆ ಬಹಳ ಕಡೆ ಹೋದಾಗ ಮದ್ರಾಸಲ್ಲಾಗಿರ್ಬೋದು, ಟ್ರಿವಾಂಡ್ರಮಲ್ಲಾಗಿರ್ಬೋದು, ಹೈದರಾಬಾದಲ್ಲಾಗಿರ್ಬೋದು, ಅವರಿಗೆ ಹೆಸರಿಗೆ ಬಂದಿರಲಿಲ್ಲ ಫಸ್ಟೆಲ್ಲ. ಏನು ಸರ್ ಅದು ಎಲ್ಲ ಅದು ಕಾಂತಾರ ಕಾಂತಾರ ಅಂದರು. ಅವ್ರಿಗೆ ಹೇಳ್ತಾರೆ ನಮಗೂ ಈ ಥರಲ್ಲ ಸಿನಿಮಾ ಬರುತ್ತೆ ಅಂತಲೇ ಗೊತ್ತಿಲ್ಲ. ಎಲ್ಲವನ್ನೂ ಒಂದು ರೀತಿಯಾಗಿ ಒಂದು ಮಟ್ಟಕ್ಕೆ ತಂದುಬಿಟ್ಟಿದ್ದಾರೆ. ಕೆ ಜಿ ಎಫ್ ಇಂದ ಪ್ರಾರಂಭ ಆಗಿದ್ದು, ಅಲ್ಲಿಂದ ಪೊಗರು ಬಂತು, ಪೊಗರಿಂದ ಆಚೆಗೆ ಈಗ ಬರ್ತಾ ಇದೆ ಕೋರಾ. ನಾವು ಇವೆಲ್ಲ ಕ್ರಾಸ್ ಮಾಡಿ ಇದು ಆ ಲೆವೆಲ್ಗೆ ಹೋಗ್ಬೇಕು ಅಂತ ಹೇಳಿ ನನ್ನ ವಾಣಿಜ್ಯ ಮಂಡಳಿ ಆಲ್ ದ ಬ್ಯಾಕ್. ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ಕನ್ನಡಕ್ಕೆ ಜೈ. ಕನ್ನಡ ಚಿತ್ರರಂಗ ಯಾವತ್ತೂ ಯಾರನ್ನೂ ನಂಬರು ನಾನು ಮೋಸ ಮಾಡಿಲ್ಲ. ನಮಗೂ 50 ವರ್ಷ ಆಯಿತು ಕನ್ನಡ ಚಿತ್ರರಂಗಕ್ಕೆ ಬಂದು. ನಾವು ಎಲ್ಲವನ್ನೂ ನೋಡಿದ್ದೀನಿ, ಯಾಕಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲದಿಂದ ಇವತ್ತು ಡಿಜಿಟಲ್ ಕಾಲದವರೆಗೂ ಬಂದಿದ್ದೀವಿ. ಏನೇನೆಲ್ಲ ನೋಡಿದ್ದೀನಿ ಅಂತ ನೋಡಿದಾಗ ಇದು ದೊಡ್ಡವರ ಆಶೀರ್ವಾದ, ದೊಡ್ಡವರೊಂದು ಗೊತ್ತಾಗುತ್ತೆ ನಿಮಗೆ, ಡಾಕ್ಟರ್ ರಾಜ್ಕುಮಾರ್ ಆಶೀರ್ವಾದದಿಂದ ಈ ಚಿತ್ರರಂಗ ಓದಿದೆ ಬೆಳೆದಿದೆ ಮುಂದೆ ಬೇರೆ ದೇವಕ್ಕೆ ಹೇಳ್ತಾ ಹೋಗ್ತಾ ನನಗೆ ಈ ಮಗಳ ಮಾತನ್ನು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ, ಮುಖ್ಯವಾಗಿ ನಮ್ಮ ಮೂರ್ತಿಯವರಿಗೆ ಮತ್ತೆ ಸುನೀಲ್ ಕೋರಾಮೂರ್ತಿ, ಇನ್ಮೇಲೆ ಕೋರಾಮೂರ್ತಿ ಕೋರಾಮೂರ್ತಿ ಮತ್ತೆ ನಮ್ಮ ಸುನಾಮಿ ಕಿಟ್ಟಿಗೆ ಹಾಗೆ ಗುರುಜಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಎಲ್ರಿಗೂ, ಹಾಗೆ ನಿರ್ದೇಶಕನಿಗೆ ವರಕಾಶ್ರೀಗೆ ಅವರು ತುಂಬ ಚೆನ್ನಾಗಿ ಮಾಡಿದೆ, ಕಂಗ್ರಾಚುಲೇಷನ್. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.